ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ 2024 ಮಹಾಲಯ ಅಮಾವಾಸ್ಯೆ ಯಾವತ್ತು ಬಂದಿದೆ ಅಂತ ತಿಳಿಯೋಣ. ಬಹಳ ಮುಖ್ಯವಾದ ಅಮಾವಾಸ್ಯೆ, ಯಾಕಂದರೆ ನವರಾತ್ರಿ ಈ ಒಂದು ಅಮಾವಾಸ್ಯೆಯ ನಂತರ ಆರಂಭ ಆಗುತ್ತೆ. ಹಾಗೆ ಸರ್ವಪಿತೃ ಅಮಾವಾಸ್ಯೆ ಅಂತ ಕೂಡ ಇದಕ್ಕೆ ಹೆಸರಿದೆ. ಪಿತೃಪಕ್ಷ ಕೂಡ ಈ ಅಮಾವಾಸ್ಯೆಗೆ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಇದನ್ನು ಯಾವ ದಿನ ಬಂದಿದೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡುತ್ತಾ ಈ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ರೀತಿಯ ಮಾಹಿತಿಯುಕ್ತ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ಫೋಸಿಸ್ ಮತ್ತು ಫೇಸ್ಬುಕ್ ಪೇಜ್ ವೇಣುಜ್ಯೋತಿನ ಫಾಲೋ ಮಾಡಿ. 2024 ಮಹಾಲಯ ಅಮಾವಾಸ್ಯೆಯು ಇದೇ ಅಕ್ಟೋಬರ್ 2 ಬರ್ತಾ ಇದೆ. ಈ ಒಂದು ಅಮಾವಾಸ್ಯೆಯ ದಿನ ಪಿತೃಪಕ್ಷ ಕೂಡ ಮುಕ್ತಾಯ ಆಗ್ತಾ ಇದೆ. ಅದೇ ರೀತಿ ಪಿತೃಪಕ್ಷದಲ್ಲಿ ಯಾರೆಲ್ಲ ಪಿತೃಗಳಿಗೆ ತರ್ಪಣ ಬಿಡೋಕ್ಕೆ ಆಗಿಲ್ವೋ ಅವರು ಕೂಡ ಈ ಒಂದು ದಿನ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ತಪ್ಪದೇ ನೀವು ಪಿತೃಗಳಿಗೆ ತರ್ಪಣವನ್ನು ಬಿಡಬಹುದು. ಶ್ರಾದ್ದ ಕಾರ್ಯವನ್ನು ಮಾಡೋಕ್ಕೆ ಇದು ತುಂಬ ಒಳ್ಳೆಯ ದಿನ ಆಗಿದೆ. ನಿಮಗೆ ಯಾವುದಾದ್ರೂ ಅನಿವಾರ್ಯ ಕಾರಣಗಳಿಂದ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಈ ದಿನ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಇದೇ ದಿನ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ. ಇದರ ಸಮಯ ಬಂದು ರಾತ್ರಿ 9:30 ಮತ್ತು ಮಾರನೇ ದಿನ ಬೆಳಿಗ್ಗೆ 3:30 ತನಕ ಇರುತ್ತೆ. ಹಾಗಾಗಿ ಇದು ಭಾರತದಲ್ಲಿ ಕೂಡ ಗೋಚಾರ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿಯ ಗ್ರಹಣಾಚರಣೆಗಳು ಕೂಡ ಇರೋದಿಲ್ಲ. ಭಾರತದಲ್ಲಿಯೇ ಗರ್ಭಿಣಿಯರು ಯಾರಾದರೂ ಇದ್ದರೆ ಇದನ್ನು ಆಚರಣೆ ಮಾಡುವಂತಹ ಅಗತ್ಯ ಇಲ್ಲ. ಹಾಗೆ ಹೊರದೇಶದಲ್ಲಿ ಯಾರಾದರೂ ಗರ್ಭಿಣಿಯರಿದ್ದರೆ ಎಲ್ಲೆಲ್ಲಿ ಗೋಚಾರ ಆಗ್ತಾ ಇದೆಯೋ ಅವರು ಗ್ರಹಣಾಚರಣೆ ಯಾರೆಲ್ಲ ಮಾಡ್ತಾರೋ ಹಿರಿಯರು, ಅವರ ಪೂರ್ವಿಕರು ಅಂದರೆ ಮನೆಯಲ್ಲಿ ಯಾರಾದರೂ ಮಾಡುವಂಥ ಪದ್ಧತಿ ಇದ್ದರೆ ಖಂಡಿತವಾಗಲೂ ನೀವು ಆ ದೇಶದಲ್ಲಿ ಇದ್ದುಕೊಂಡು ಈ ಗ್ರಹಣದ ಆಚರಣೆಯನ್ನು ಮಾಡಲೇಬೇಕು. ಅದೇ ರೀತಿ ಈ ಒಂದು ಅಮಾವಾಸ್ಯೆಯ ಮಾರನೇ ದಿನ ನವರಾತ್ರಿಯ ಮೊದಲನೇ ದಿನ ಶುರುವಾಗ್ತಾ ಇದೆ. ಹಾಗೆ ವಿಜಯದಶಮಿ ಹಬ್ಬ, ನವರಾತ್ರಿಯ ಬಗ್ಗೆ ಕೂಡ ಇನ್ನೂ ಅನೇಕ ಮಾಹಿತಿಯನ್ನು ನಾವು ಈ ಒಂದು ಚಾನಲ್ನಲ್ಲಿ ಕೊಡ್ತಾ ಹೋಗ್ತೇವೆ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಹೋಗಿ. ಇದರಿಂದ ನಾವು ಹಾಕುವಂಥ ನೆಕ್ಸ್ಟ್ ವಿಡಿಯೋವನ್ನು ನೀವು ಮೊದಲು ನೋಡಬಹುದು. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ವಾ? ಧನ್ಯವಾದಗಳು.